ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ಅಭಿವೃದ್ಧಿ ನೀತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ಆಗಸ್ಟ್ 9ರಂದು ಮಂಗಳೂರಿನಲ್ಲಿ ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ಈ ಪ್ರಯುಕ್ತ ನಗರದ ಯಯ್ಯಾಡಿಯಲ್ಲಿ ಪ್ರಚಾರ ಆಂದೋಲನ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಜೆ ಬಾಲಕೃಷ್ಣ ಶೆಟ್ಟಿ ಅವರು, ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಸಂಪೂರ್ಣವಾಗಿ ದೇಶದ ಎಲ್ಲಾ ಸಂಪತ್ತನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ದೇಶಿ ಮತ್ತು ವಿದೇಶಿ ಬಂಡವಾಳಗಾರರಿಗೆ ಅನಿಯಂತ್ರಿತವಾಗಿ ಲೂಟಿ ಮಾಡಲು ದಾರಿಯನ್ನ ತೆರೆದಿಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಈ ದೇಶದ ಬಡವರ ಬಗ್ಗೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಯಾವ ಸರ್ಕಾರಗಳು ಚಿಂತನೆ ಮಾಡುದಿಲ್ಲ. ಹಾಗಾದ್ರೆ ನೀವು ಯಾರು ಚಿಂತನೆ ಮಾಡ್ತಿದ್ದೀರಿ? ನಾವೀಗ ನಮಗೆ ಹಲವಾರು ಮಾಹಿತಿಗಳಿಂದ ಬರ್ತದೆ, ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಏನು ಶ್ರೀಮಂತರ ಕಾರ್ಪೊರೇಟ್ ಸಂಸ್ಥೆಗಳ ಏನು 1,72,800 ಕೋಟಿ ರೂಪಾಯಿ ಬ್ಯಾಂಕಿನ ಸಾಲವನ್ನು ನೀವು ಮನ್ನಾ ಮಾಡಿದ್ದೀರಿ. ಏಕೆ ಮಾಡಿದ್ದೀರಿ? ನೀವು ಬಡವರಿಗೆ ನಿಮಗೆ ಯಾವ ಸೌಲಭ್ಯ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೊರೋನಾದ ಸಂದರ್ಭದಲ್ಲಿ 20,00,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ರಿ, ಯಾರಿಗೆ ಕೊಟ್ಟಿರಿ ಅಂತ ನಾವು ಇವತ್ತು ಪ್ರಶ್ನೆಗಳನ್ನು ಮಾಡಬೇಕಾಗಿದೆ. ಬಡವರಿಗೆ ಕೊಟ್ಟಿರಾ? ಬಡವರಿಗೆ ನೀವು ಏನಾದರೂ ವ್ಯವಸ್ಥೆಯನ್ನು ಮಾಡಿದ್ದೀರಾ ಅಂತ ನಾವು ಕೇಳ್ತೇವೆ. ನಾವು ಹೇಳ್ತೇವೆ, ಕೊರೋನಾದ ಸುಮಾರು 6-7 ತಿಂಗಳ ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ 7,000 ರೂಪಾಯಿ ನೀವು ಕನಿಷ್ಠ ಕೂಲಿ ಬಂದು ಅವರ ಕುಟುಂಬಕ್ಕೆ ಕೊಡಿ ಅಂತ ನಾವು ಹೇಳಿದ್ದೇವೆ. ಆದರೆ ನೀವು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ನೀವು ಶ್ರೀಮಂತರಿಗೆ ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ರಿ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಚಾಲ್ ಸೇರಿದಂತೆ ಮೊದಲಾದವರು ಭಾಗಿಯಾಗಿದ್ದರು.